ಇವತ್ತಿನ ವಿಡಿಯೋದಲ್ಲಿ ತುಂಬ ಪ್ರಸಿದ್ಧವಾದ ಎಕ್ರೆ ಇಡ್ಲಿ ಮತ್ತು ಕಡಲೆಪಪ್ಪಿನ ಚಟ್ನಿ ಅಂದರೆ ಉರ್ಗಡಲೆ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಎಲ್ರಿಗೂ ಗೊತ್ತಿರೋಂಗೆ ಬೆಂಗಳೂರಲ್ಲಿ ಒಂದು ಪ್ರಸಿದ್ಧವಾದ ಹೋಟ್ಲಲ್ಲಿ ಇದು ತುಂಬ ಫೇಮಸ್. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಮತಾ ಜೆ ಲೋಕೇಶ್. ರೆಸಿಪಿ ಮನೆಗೆ ಸ್ವಾಗತ, ಸುಸ್ವಾಗತ. ತುಂಬಾ ಮೃದುವಾಗಿರುವಂಥ ಎಕ್ರೆ ಇಡ್ಲಿ, ಬಾಯಲ್ಲಿ ಇಟ್ಟರೆ ಕರ್ಗೋಗುವಂಥ ಎಕ್ರೆ ಇಡ್ಲಿ, ಬರೀ ಎರಡೇ ಎರಡು ಪದಾರ್ಥಗಳಲ್ಲಿ ಮಾಡುವಂಥ ಎಕ್ರೆ ಇಡ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ. ಮೊದಲಿಗೆ ನಾವಿಲ್ಲಿ ಅಕ್ಕಿ ತಗೊಳ್ತಾ ಇದ್ದೀವಿ. ಇದು ಇಡ್ಲಿ ಅಕ್ಕಿ ಅಂತ ಹೇಳ್ತಾರೆ, ಸೇಲಂ ಅಕ್ಕಿ ಅಂತ ಹೇಳ್ತಾರೆ. ಇದು ಎಲ್ಲ ಗ್ರಾಸರಿ ಶಾಪಲ್ಲಿ ಸಿಗುತ್ತೆ. ಸೊ ಇದನ್ನು ನಾನು ಈ ಗ್ಲಾಸಲ್ಲಿ 4 ಗ್ಲಾಸಷ್ಟು ಅಕ್ಕಿ ತಗೊಳ್ತಾ ಇದ್ದೀನಿ. ಅದನ್ನು ಒಂದು ಪಾತ್ರೆಯಲ್ಲಿ ಹಾಕ್ತಾ ಇದ್ದೀನಿ. ಸೊ ನೀವು ಮೆಷರ್ಮೆಂಟ್ಗೆ ಯಾವುದಾದ್ರೂ ಗ್ಲಾಸ್ ಇಟ್ಕೋಬೋದು ಅಥವಾ ಬೌಲ್ ಆದರೂ ಇಟ್ಕೋಬೋದು. ನಂತರ ಅದೇ ಗ್ಲಾಸ್ನಲ್ಲಿ ನಾನು 1 ಕ್ವಾರ್ಟರ್ ಗ್ಲಾಸಷ್ಟು ಉದ್ದಿನಬೇಳೆ ತಗೊಳ್ತಾ ಇದ್ದೀನಿ. ನೋಡಿ, ಅದೇ ಗ್ಲಾಸ್ನಲ್ಲಿ ಮೊದಲಿಗೆ 1 ಗ್ಲಾಸಷ್ಟು ಉದ್ದಿನಬೇಳೆ ಹಾಕ್ತಾ ಇದ್ದೀನಿ, ಮತ್ತು ಇಲ್ಲಿ 1/4 ಗ್ಲಾಸಷ್ಟು ಉದ್ದಿನಬೇಳೆ ಹಾಕ್ತಾ ಇದ್ದೀನಿ. ಸೊ 4 ಗ್ಲಾಸಷ್ಟು ಸೇಲಂ ಅಕ್ಕಿ ಮತ್ತು 1/4 ಗ್ಲಾಸಷ್ಟು ಉದ್ದಿನಬೇಳೆ. ಇದೆರಡನ್ನು ಬೇರೆ ಬೇರೆ ಪಾತ್ರೆಯಲ್ಲಿ ಹಾಕ್ಕೊಂಡು ನಾವು ಚೆನ್ನಾಗೆ 5-6 ಸತಿ ಚೆನ್ನಾಗೆ ನಾವು ತೊಳ್ಕೊಬೇಕಾಗತ್ತೆ. ಆಗ ಇಡ್ಲಿ ಬೆಳ್ಳಕ್ಕೆ ಬರುತ್ತೆ, ಅದರಲ್ಲಿರುವಂಥ ಧೂಳೆಲ್ಲ ಚೆನ್ನಾಗಿ ಹೋಗಬೇಕು. ಅದಕ್ಕೋಸ್ಕರ ನಾನಿಲ್ಲಿ 6 ಸತಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಸೊ ಉದ್ದಿನಬೇಳೆಲ್ಲೂ ತುಂಬ ಧೂಳಿರುತ್ತೆ, ಅಕ್ಕಿನಲ್ಲಿ ಕೂಡ ಧೂಳಿರುತ್ತೆ. ನಾವೆಷ್ಟು ಚೆನ್ನಾಗಿ ತೊಳಿತೀವೋ ಅಷ್ಟು ಬೆಳ್ಳಕ್ಕೆ ಇಡ್ಲಿ ಬರುತ್ತೆ. ನೋಡಿ, ಈ ಥರ ಒಂದು 6 ಸತಿ ನಾನು ತೊಳ್ಕೊಂಡು ನೀರು ಹಾಕ್ಬಿಟ್ಟು ನೆನೆಸಿಡ್ತಾ ಇದ್ದೀನಿ. ಇದು 6 ಗಂಟೆಯಿಂದ 8 ಗಂಟೆಗಳ ಕಾಲ ಚೆನ್ನಾಗಿ ನೆನಿಬೇಕು. ನಾನಿಲ್ಲಿ 8 ಗಂಟೆಗಳ ಕಾಲ ನೆನೆಸಿದ್ದೀನಿ. ನಂತರ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ಚೆನ್ನಾಗಿ ರುಬ್ಕೋತೀನಿ. ಯಾಕಂದರೆ ಮಿಕ್ಸಿ ಜಾರ್ಗೆ ಇಡ್ಲಿ ಅಕ್ಕಿ ಆಗಲಿ ಅಥವಾ ಅದು ಸೇಲಂ ಅಕ್ಕಿ ಸ್ವಲ್ಪ ಜಾಸ್ತಿ ನೆನೆದ್ರೆ ಚೆನ್ನಾಗೆ ನುಣ್ಣಗಾಗತ್ತೆ. ನೀವು ಗ್ರೈಂಡ್ರಲ್ಲಿ ರುಬ್ಕೊಳ್ಳೋಂಗಿದ್ರೆ 6 ಗಂಟೆಗಳ ಕಾಲ ನೆನೆದ್ರೆ ಸಾಕು. ನೋಡಿ, ಮೊದಲಿಗೆ ನಾನಿಲ್ಲಿ ಉದ್ದಿನಬೇಳೆ ಹಾಕ್ಕೊಂಡು ಚೆನ್ನಾಗೆ ಫೈನ್ ಪೇಸ್ಟಾಗಿ ಮಾಡ್ಕೋಬೇಕು. ಉದ್ದಿನಬೇಳೆ ತರಿ ತರಿಯಾಗಿರಬಾರ್ದು, ಫೈನ್ ಪೇಸ್ಟಾಗೆ ಈ ಥರ ನೋಡಿ ಫ್ಲಫಿ ಫ್ಲಫಿಯಾಗಿ ಬರಬೇಕು. ಆಗ ಇಡ್ಲಿ ತುಂಬಾ ಮೃದುವಾಗಿ ಬರುತ್ತೆ. ಸೊ ರುಬ್ಬಿರೋಂಥ ಪದಾರ್ಥನ ನಾನಿಲ್ಲಿ ಕುಕ್ಕರಲ್ಲಿ ಹಾಕ್ತಾ ಇದ್ದೀನಿ. ಮೊದಲಿಗೆ ಉದ್ದಿನಬೇಳೆ ಎಲ್ಲ ರುಬ್ಕೊಂಡು ಇದರಲ್ಲಿ ಹಾಕಿದ್ದೀನಿ. ಈಗ ನಾನು ಅಕ್ಕಿ ರುಬ್ಕೊಳ್ತಾ ಇದ್ದೀನಿ. ನೋಡಿ, ಅಕ್ಕಿನ ಈ ಥರ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೇಕಾಗುತ್ತೆ. ಫೈನ್ ಪೇಸ್ಟಾಗೆ ಅಕ್ಕಿ ರುಬ್ಕೋಬಾರ್ದು. ಸ್ವಲ್ಪ ಚಿರೋಟಿ ರವೆ ಇರುತ್ತಲ್ಲ, ಸ್ವಲ್ಪ ಆ ಒಂದು ತರಿ ತರಿ ಬಂದರೆ ಸಾಕು, ತುಂಬ ತರಿ ತರಿ ಕೂಡ ಇರಬಾರ್ದು. ನೋಡಿ, ಈ ಥರ ಸ್ವಲ್ಪ ತರಿ ಇದ್ದರೆ ಇಡ್ಲಿ ತುಂಬಾ ಮೃದುವಾಗಿ ಬರುತ್ತೆ. ಸೊ ಎಲ್ಲ ರುಬ್ಕೊಂಡಿರುವಂಥ ಎರಡು ಪದಾರ್ಥನ ನಾನಿಲ್ಲಿ ಕುಕ್ಕರಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಇದನ್ನು ನಾವು ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಎರಡು ಪದಾರ್ಥ ಚೆನ್ನಾಗಿ ಹೊಂದ್ಕೋಬೇಕು. ಉದ್ದಿನಬೇಳೆ ಎಲ್ಲ ಕೆಳಗಡೆ ನಿಂತೋಗಿರುತ್ತೆ, ಅದಕ್ಕೋಸ್ಕರ ಎಲ್ಲ ಚೆನ್ನಾಗಿ ಕೈಯಲ್ಲಿ ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ. ಆಗ ಫರ್ಮೆಂಟೇಷನ್ ಅಂದರೆ ಹುಳಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ, ದೋಸೆ ಕೂಡ ತುಂಬ ಮೃದುವಾಗಿರುತ್ತೆ. ಈಗ ನಾನು ಉಪ್ಪು ಹಾಕದೆ ಇದನ್ನು ಮುಚ್ಚಿಡ್ತಾ ಇದ್ದೀನಿ. ಇದು ನೈಟೆಲ್ಲ ಚೆನ್ನಾಗೆ ಫರ್ಮೆಂಟ್ ಆಗಬೇಕು. ಬೆಳಗ್ಗೆ ಈಗ ನಾನು ಉರ್ಗಡಲೆ ಅಂದರೆ ಕಡಲೆಪಪ್ಪಿನ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನು 1 ಕಪ್ನಷ್ಟು ಕಡಲೆಪಪ್ಪು ತೊಗೊಂಡಿದ್ದೀನಿ. ಅದರಲ್ಲಿ 1/2 ಭಾಗದಷ್ಟು ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ. ಉಳಿದಿದ್ದು ಏನು ಮಾಡ್ತೀನಿ ಅಂತ ನಿಮಗೆ ಗೊತ್ತಾಗುತ್ತೆ ಆಮೇಲೆ. 1 ಸ್ಪೂನಷ್ಟು ಕೊಬ್ಬರಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. 1 ಇಂಚಷ್ಟು ಶುಂಠಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ, ಕೊತ್ತಂಬರಿ ಸ್ವಲ್ಪ, ಪುದೀನ ಸ್ವಲ್ಪ, 6 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಾನು. ಮೊದಲಿಗೆ ಇಲ್ಲಿ ನಾನು 4 ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. 2 ಹಾಗೆ ಇಟ್ಕೊಳ್ತೀನಿ, ಮತ್ತು ಸ್ವಲ್ಪ ಪುದೀನ ಕೂಡ ಅದರೊಳಗಡೆ ಸೇರಿಸ್ತಾ ಇದ್ದೀನಿ. ಕೊತ್ತಂಬರಿ ಕೂಡ ಸೇರಿಸ್ತಾ ಇದ್ದೀನಿ. 2 ಮೆಣಸಿನ್ಕಾಯಿ ಹಾಗೆ ಇಟ್ಕೊಂಡಿದ್ದೀನಿ. 1/2 ಕಪ್ನಷ್ಟು ಕಡಲೆಪಪ್ಪು ಕೂಡ ಹಾಗೆ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ರುಚಿಗೆ ಉಪ್ಪು ಕೂಡ ಹಾಕ್ತಾ ಇದ್ದೀನಿ. ಸ್ವಲ್ಪ ನೀರು ಸೇರಿಸ್ಕೊಂಡು ಇದನ್ನು ನಾವು ನುಣ್ಣಗೆ ರುಬ್ಕೋಬೇಕು. ನುಣ್ಣಕ್ಕಂದ್ರೆ ಫೈನ್ ಪೇಸ್ಟಾಗಿ ರುಬ್ಕೋಬೇಕು ಇದನ್ನು. ನೋಡಿ, ಈ ಥರ
ಇಲ್ಲಿ ಮತ್ತೆ ಮಿಕ್ಕಿರುವಂತ ಎರಡು ಮೆಣಸಿನ್ಕಾಯಿ ಮತ್ತೆ ಕಡಲೆಪಪ್ಪು, ಉಳಿದಿರುವಂತ ಕಡಲೆಪಪ್ಪು ಸೇರಿಸ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನ ಈಗ ನಾವು ಸ್ವಲ್ಪ ತರ್ತರಿಯಾಗಿ ರುಬ್ಕೋಬೇಕು. ನೋಡಿ, ಈ ಒಂದು ಹದಕ್ಕೆ ರುಬ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಸೇಮ್ ಆ ಹೋಟೆಲಲ್ಲಿ ಇರುವಂತ ಟೇಸ್ಟೇ ಈ ಚಟ್ನಿ ಕೂಡ ಬರುತ್ತೆ. ಸ್ವಲ್ಪ ತರ್ತರಿಯಾಗಿ ರುಬ್ಕೋಬೇಕು. ಇದು ಗ್ರೈಂಡರ್ನಲ್ಲಿ ರುಬ್ಕೊಂಡ್ರೆ ಯಾವ ಒಂದು ಎಫೆಕ್ಟ್ ಬರುತ್ತೆ ಅದೇ ರೀತಿ ಈ ಥರ ರುಬ್ಕೊಂಡ್ರೆ ಅದೇ ಗ್ರೈಂಡರಲ್ಲಿ ರುಬ್ಬಿರೋ ಥರನೇ ಇರುತ್ತೆ ಈ ಚಟ್ನಿ ಕೂಡ. ಅದಕ್ಕೆ ಈ ಥರ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟು ಸ್ವಲ್ಪ ಹಾಕ್ಬಿಟ್ಟು ಫೈನ್ ಪೇಸ್ಟಾಗಿ ಮಾಡ್ಕೋಬೇಕು. ನಂತರ ಕಡಲೆಪಪ್ಪು, ಸ್ವಲ್ಪ ಮೆಣಸಿನ್ಕಾಯಿ ಲಾಸ್ಟಲ್ಲಿ ಹಾಕ್ಕೊಂಡು ತರ್ತರಿಯಾಗಿ ರುಬ್ಕೊಂಡ್ರೆ ನಾವು ಗ್ರೈಂಡ್ರಲ್ಲಿ ಹೆಂಗೆ ರುಬ್ಕೊಂಡಿರ್ತೀವೋ ಚಟ್ನಿ ಅದೇ ಥರನೇ ಬರುತ್ತೆ. ಈಗ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ಈಗ ಒಗ್ಗರಣೆಗೆ ನಾನು ಸ್ವಲ್ಪ ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಸ್ವಲ್ಪ ಇಂಗು ಸೇರಿಸ್ಕೊಂಡು ಒಗ್ಗರಣೆ ಮಾಡಿಕೊಂಡು ಅದಕ್ಕೆ ಹಾಕ್ತಾಯಿದ್ದೀನಿ ಚಟ್ನಿಗೆ. ಈಗ ಊರುಗಡಲೆ ಚಟ್ನಿ ರೆಡಿಯಾಗಿದೆ ನೋಡಿ. ತುಂಬಾ ಈಸಿ ಮಾಡೋದು ಕೂಡ, ಸಖತ್ ಟೇಸ್ಟಾಗಿರುತ್ತೆ ಎಕರೆ ಇಡ್ಲಿಗೆ. ಇದು ತುಂಬ ಫೇಮಸ್ ಆ ಹೋಟ್ಲಲ್ಲಿ ಎಕರೆ ಇಡ್ಲಿ ಮತ್ತು ಕಡಲೆಪಪ್ಪಿನ ಚಟ್ನಿ. ಈಗ ನಾನು ಕುಕ್ಕರ್ ಓಪನ್ ಮಾಡ್ತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ ಅಂತ. ತುಂಬ ಚೆನ್ನಾಗಿ ಹುಳಿ ಬಂದಿದೆ. ಈಗ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ನಾವು. ತುಂಬಾ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ, ಒಂದು ಸ್ವಲ್ಪ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಈಗ ಎಷ್ಟು ಬೇಕೋ ಅಷ್ಟು ನಿಮಗೆ ಸ್ವಲ್ಪ ಪಾತ್ರೆಗೆ ತೊಗೊಂಡು ಇಡ್ಲಿ ಮಾಡ್ಕೊಳ್ಳಿ. ಮಿಕ್ಕಿದ್ದೆಲ್ಲ ನೀವು ಫ್ರಿಜ್ಜಲ್ಲಿ ಇಟ್ಕೋಬೋದು, ಉಪ್ಪು ಹಾಕಿದೆ. ಈಗ ನಾನು ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ, ಸ್ವಲ್ಪ ನೀರು ಕೂಡ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಉಪ್ಪೆಲ್ಲ ಹೊಂದ್ಕೊಳ್ಳೋ ರೀತಿ ತುಂಬ ಗಟ್ಟಿಯಾಗಿ ಇರೋಕ್ಕೆ ಹೋಗ್ಬಾರ್ದು, ಸ್ವಲ್ಪ ನೀರು ಕೂಡ ಸೇರಿಸ್ಕೋಬೇಕು, ಅವಾಗ ಇಡ್ಲಿ ತುಂಬ ಮೃದುವಾಗಿ ಬರುತ್ತೆ. ನೋಡಿ, ಇಲ್ಲಿ ನಾನು ಊಟದ ತಟ್ಟೆ ಅಂದರೆ ನಾವು ಊಟ ಮಾಡ್ತೀವಲ್ಲ ಆ ತಟ್ಟೆಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಸವರ್ಕೊಳ್ತಾ ಇದ್ದೀನಿ, ಅಂದರೆ ಗ್ರೀಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಂದು ಎರಡು ಎರಡೂವರೆ ಸೌಟ್ನಷ್ಟು ಹಿಟ್ಟು ಕೂಡ ಅದಕ್ಕೆ ಸೇರಿಸ್ತಾ ಇದ್ದೀನಿ. ಈ ಥರನೇ ಎಕರೆ ಇಡ್ಲಿ ಮಾಡೋದು ತಟ್ಟೆಗೆ ಹಾಕ್ಬಿಟ್ಟು. ನೋಡಿ, ಇದನ್ನು ನಾವು ಈ ಥರ ಹರಡಬೇಕು ತಟ್ಟೆಯಲ್ಲಿ. ಈ ಥರ ಹರಡ್ಕೊಂಡ್ರೆ ಒಂದು ಮುಕ್ಕಾಲು ಭಾಗ ಅಷ್ಟು ಮಾತ್ರ ನಾವು ಇಡ್ಲಿ ಹಿಟ್ಟು ಹಾಕಬೇಕು. ಫುಲ್ಲು ತಟ್ಟೆ ತುಂಬ ಹಾಕಿದ್ರೆ ತೆಗೆಯೋದು ಕಷ್ಟ ಆಗುತ್ತೆ. ಈಗ ಒಂದು ಪಾತ್ರೆಯಲ್ಲಿ ನೀರು ಇಟ್ಬಿಟ್ಟು ಸ್ಟ್ಯಾಂಡ್ ಇಟ್ಬಿಟ್ಟು ಚೆನ್ನಾಗಿ ಕಾಯೋಕೆ ಬಿಡ್ತೀನಿ. ಈಗ ನೀರು ಕಾಯ್ತಾ ಇದೆ. ಇಲ್ಲಿ ನಾನು ಆ ತಟ್ಟೆನ ಇದರೊಳಗಡೆ ಇಟ್ಬಿಟ್ಟು ಮುಚ್ಚಳ ಮುಚ್ಚಿಡ್ತೀನಿ. ನೋಡಿ, ಈ ಥರ ಇಟ್ಬಿಟ್ಟು ಒಂದು 15 ನಿಮಿಷಗಳ ಕಾಲ ಇದು ಚೆನ್ನಾಗಿ ಬೇಯಬೇಕು. ಮೊದಲು 5 ನಿಮಿಷಗಳ ಕಾಲ ಹೈ ಫ್ಲೇಮಲ್ಲಿ ಇಡಿ, ನಂತರ 10 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ ಇಡಿ. ಅವಾಗ ಎಕರೆ ಇಡ್ಲಿ ತುಂಬ ಅಂದರೆ ತುಂಬ ಸಾಫ್ಟಾಗಿ ಬರುತ್ತೆ. ಫುಲ್ ಹೈ ಫ್ಲೇಮಲ್ಲಿದ್ದರೆ ಸ್ವಲ್ಪ ಗಟ್ಟಿಯಾಗಿ ಬರೋ ಚಾನ್ಸಸ್ ಕೂಡ ಇದೆ. ನೋಡಿ, ಇಡ್ಲಿ 15 ನಿಮಿಷ ಆದಮೇಲೆ ರೆಡಿ ಆಗಿದೆ. ಈ ಥರ ಕಟ್ ಮಾಡ್ಕೊಂಡು ನಾವು ಎತ್ಕೊಂಡ್ರೆ ನೋಡಿ ಎಷ್ಟು ಮೆತ್ತಗೆ ಬಂದಿದೆ ಅಂದರೆ ಇಡ್ಲಿ ಬಾಯಲ್ಲಿ ಇಟ್ಟರೆ ಕರ್ಗೋಗುತ್ತೆ, ಅಷ್ಟು ಚೆನ್ನಾಗಿ ಬಂದಿದೆ. ಕೇವಲ ಎರಡೇ ಎರಡು ಪದಾರ್ಥಗಳಲ್ಲಿ ನಾವು ಈ ಥರ ಎಕರೆ ಇಡ್ಲಿ ಮಾಡ್ಕೋಬೋದು. ನೋಡಿ, ಎಕರೆ ಇಡ್ಲಿ ರೆಡಿಯಾಗಿದೆ, ತುಂಬಾ ಮೃದುವಾಗಿ ಬಂದಿದೆ. ಅಕ್ಕಿ ಮತ್ತು ಉದ್ದಿನ ಬೇಳೆ, ಇಡ್ಲಿ ಅಕ್ಕಿ ಅಥವಾ ಸೇಲಂ ಅಕ್ಕಿ ಅಂತ ಇರಲ್ಲ, ಆ ಎರಡು ಪದಾರ್ಥ ಅಷ್ಟೇ. ನೋಡಿ, ಹುರುಗಡಲೆ ಚಟ್ನಿ ಕೂಡ ಇದ್ರ ಜೊತೆ ಒಳ್ಳೆ ಕಾಂಬಿನೇಷನ್ನು, ತುಂಬಾ ಮೃದುವಾಗಿ ಬಂದಿದೆ, ತುಂಬ ಈಸಿ ಕೂಡ ಮಾಡೋದು. ಸೊ ಸ್ಟ್ಯಾಂಡೆಲ್ಲ ಇಟ್ಬಿಟ್ಟು ಎಷ್ಟೊಂದು ಇಡ್ಲಿ ಹಾಕೋ ಬದಲು ಈ ಥರ ಒಂದು 3 ತಟ್ಟೆ ಇಡ್ಲಿ ಹಾಕ್ಬಿಟ್ರೆ ಆಯಿತು, ಒಬ್ಬೊಬ್ರಿಗೆ ಆಗೋಗುತ್ತೆ. ಈ ಚಟ್ನಿ ಜೊತೆ ಈ ಇಡ್ಲಿ ತುಂಬಾ ಟೇಸ್ಟಿಯಾಗಿರುತ್ತೆ, ಸಖತ್ತಾಗಿ ಒಳ್ಳೆ ಕಾಂಬಿನೇಷನ್. ತಿಂತಾ ಇರಬೇಕು ಅನಿಸುತ್ತೆ. ಸೊ ನೀವು ಒಂದ್ಸತಿ ಈ ಥರ ಎಕರೆ ಇಡ್ಲಿ ಚಟ್ನಿ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಆದಷ್ಟು ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ, ನಿಮ್ಗೆ ಗೊತ್ತಿರೋರಿಗೆಲ್ಲ ನನಗೆ ಸಪೋರ್ಟ್ ಮಾಡಿ. ಸೊ ಮುಂದಿನ ಒಂದು ಒಳ್ಳೆ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೇನೆ. ಹ್ಯಾಪಿ ಡೇ.